ಇಂದು ಕಿತ್ತೂರಿನ ಕಲ್ಮಠದ ಸಭಾಭವನದಲ್ಲಿ ನಾಡಿನ ಸರ್ವಧರ್ಮದ ಪೂಜ್ಯರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನು ಕಿತ್ತೂರಿನಲ್ಲಿ ಆಗಬೇಕು ಎಂದು ಎಲ್ಲರೂ ಒಮ್ಮತದ ನಿರ್ಧಾರವನ್ನು ಕೈಗೊಂಡರು. ಹೋರಾಟದ ಕಿಚ್ಚು ಹೆಚ್ಚಿಸಲು ಪೂಜ್ಯರ ನೇತೃತ್ವದಲ್ಲಿ ನಾಡಿನ ಸಾಹಿತಿಗಳು, ಚಿಂತಕರು ಮತ್ತು ಸಾಮಾಜಿಕ ಹೋರಾಟಗಾರರು, ವಿದ್ಯಾರ್ಥಿಗಳು, ವಿವಿಧ ಸಂಘಟನೆಗಳು ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನ ಅಭಿಮಾನಿಗಳು ಮತ್ತು ನಾಡಿನ ಸಮಸ್ತ ಜನರು ಸೇರಿ ಗುರುವಾರ ದಿನಾಂಕ 24/9/2020 ಮುಂಜಾನೆ 10 ಗಂಟೆಗೆ ಕಿತ್ತೂರಿನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಚೆನ್ನಮ್ಮಜಿ ಸರ್ಕಲ್ನಿಂದ ಒಂದು ದಿನದ ಹೋರಾಟ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡುವುದು ಹಾಗೂ ವಿಶ್ವವಿದ್ಯಾಲಯ ಕಿತ್ತೂರಿಗೆ ಬರೋ ತನಕ ಹೋರಾಟ ಕೈಬಿಡದಂತೆ ತೀರ್ಮಾನಿಸಲಾಯಿತು. ಕಿತ್ತೂರು ಕಲ್ಮಠದ ಪೂಜ್ಯರು ನಿಚ್ಚಣಕಿ ಶ್ರೀಗಳು, ದೇವರಶೀಗಿಹಳ್ಳಿ ಶ್ರೀಗಳು, ದೇಗುಲಹಳ್ಳಿ ಶ್ರೀಗಳು ಹಾಗೂ ಮೌಲಾನಾ ತಣ್ವೀರ್ ಮುಜಾವರ್ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಶ್ರೀ ಹಬೀಬ್ ಶಿಲೆದಾರ್, ಸೈಯದ್ ಮನ್ಸೂರ್, ಪುಂಡ್ಲಿಕ್ ನೀರನ್ಕಟ್ಟಿ, ಅನಿಲ್ ಎಮ್ಮಿ, ಅಬ್ದುಲ್ ಮುಲ್ಲಾ, ಸಿದ್ರಾಮ್ ಅಪೋಜಿ, ವಿಜಯಕುಮಾರ್ ಶಿಂದೆ, ಎಂಎಫ್ ಜಕಾತಿ, ಅದೃಶ್ ತುರ್ಮುರಿ, ತೈಪುರಲಿ ಉಡ್ಕೇರಿ, ಬಸವನಗೌಡ್ರ ಪಾಟೀಲ್, ಸುಭಾನಿ ಮುಲ್ಲಾ, ಮಡಿವಾಳಯ್ಯ ಗುರುವೈನವರ್, ಸಾವಂತ ಸಂಗ್ರೆಸ್ಕೊಪ್ಪ, ಗುರುಸಿದ್ದಪ್ಪ ದಾಸ್ತಿಕೊಪ್ಪ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ ಹೋರಾಟಕ್ಕೆ ಎಲ್ಲರೂ ಒಕ್ಕಟ್ಟಿನಿಂದ ಕೈಜೋಡಿಸಿ ಬರುವ ಗುರುವಾರ ದಿವಸ ಮುಂಜಾನೆ 10 ಗಂಟೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸೇರಿಸುವುದಾಗಿ ಹೇಳಿದರು. ಆಗಲಿಕ್ಕೆ ತ್ಯಾಗ ಮಾಡಲಿಕ್ಕೆ ನಾವೆಲ್ಲರೂ ಸಹ ಸಿದ್ಧರಿದ್ದೇವೆ. ನಿಮಗೆ ಭೂಮಿ ಕೊಡ್ತೇವೆ, ನಿಮಗೆ ಸರ್ಕಾರ ಕೊಡ್ತೇವೆ, ಇದನ್ನ ಅತ್ಯಂತ ಬೇಕಾದಾಗ ಸಂವಿಧಾನ ಬದಲು ಮಾಡ್ತೇವೆ. ಏನಲ್ಲ ಏನು ಕ್ಯಾಬಿನೆಟ್ದಾಗ ಆಗ್ತದೆ, ಇದೇನು ಅಧಿಕೃತ ಸಂವಿಧಾನ ಏನಲ್ಲ, ಅದೇನು ಬದಲೇ ಮಾಡಬಹುದು ಅಂತ ಅವಕಾಶ ನಮಗಿದೆ. ಅದೇ ಕ್ಯಾಬಿನೆಟ್ದಾಗ ಆಗಿದ್ದು ರಗಡೆ ಬದಲು ಮಾಡಿರ್ತಾರೆ. ಇಲ್ಲಿ ಒಂದು ಏನೋ ಭೂಮಿ ಜನಗಳಾಗಿಲ್ಲ, ಮಾಡೋವರ್ಗೂ ಬರಲಿಲ್ಲ. ನಾವು ಕೇಳೋದನ್ನು ಚಾಲೂ ಮಾಡಿದ್ವಿ, ಮಾಡೋವರ್ಗೂ ಬಿಸಿ ಮುಟ್ತದೆ, ಕೆಲಸ ಮಾಡ್ತಾರೆ. ಅದರ ಪ್ರಕಾರವಾಗಿ ಈ ಮನ್ಸೂರ್ ಭಾಯ್ ಹರಿಸಿದಂಥ ಈ ಕಿಚ್ಚ ಇದು ಎಲ್ಲಿ ಹೋಗ್ಬಿಟ್ಟೈತೆ ಅಂದ್ರೆ ಯಡಿಯೂರಪ್ಪ ಅವ್ರ ಮಠ ಹೋಗ್ಬಿಟ್ಟಿದ್ದೀವಿ. ನಾನು ಅವ್ರಿಗೆ ಕೇಳಿದ್ರು ಏನಂತೇಳಿ, ಇವತ್ತು ನಾವು ಮಾಡಿದಂಥ ಪ್ರೆಸ್ ಮೀಟ ಇವತ್ತೆಲ್ಲ ಕಡೆ ಪ್ರಚಾರ ಆಗ್ತಿರ್ತಿಲ್ಲ, ಪ್ರಚಾರ ಒಳ್ಳೆಯದು ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗೈತಿ. ರಾಜಭವನ ಸಂಸ್ಥಾನ ಮತ್ತು ಈ ಪರಮಪೂಜರ ಏನು ಇವತ್ತ ಚರ್ಚೆ ನಡೆದಲ್ಲ, ಆ ಬಿಸಿ ಮುಟ್ಟೈತಿ, ಅದು ಏನು ಪತ್ರ ಬರ್ತಾರೆ ಅಂತೇಳಿ ನನಗೆ ಈಗಾಗಲೇ ಇದೇ ಬರ್ತದಿದೆ. ಈ ಪತ್ರ ಇವತ್ತು 20ನೇ ತಾರೀಕಿಗೆ ಅವ್ರು ಬರ್ತಾರೆ, ಇವತ್ತು 22ನೇ ತಾರೀಕು ಐತಿ. ದಯವಿಟ್ಟು ಇದ್ಮೇಟ ಈ ಪತ್ರದ ಪ್ರಕಾರ ನಡ್ಕೋಬೇಕು. ಇದನ್ನ ಯಾಕೆ ಮೂಲ ಹೇಳ್ತೀನಿ ಅಂತಂದ್ರೆ, ಈ ಪತ್ರ ಏನು ಕೊಟ್ಟಿದ್ದಲ್ಲ ನಾನು ಅವಾಗಲೇ ಇದ್ರ ಮೇಲೆ ನೀವು ವಹಿಸಿದ ಅಂತೇಳಿ ಬರಬೇಕು ಅಂತ ಹೇಳಿ ನಿಮ್ಮ ಜೊತೆಗೆ ನಾವೇ ನಿಮ್ಗೆ ಇರೋದಲ್ಲ, ನಿಮ್ಗೆ ಗಮಲ ಅದೇ ಹೆಂಗೆ ನೀವು ಹೋಗಿ ನೀರಾವರಿ ಹೋಗಿ ಸಚಿವರಿಗೆ ಮಾತಾಡಿ ನೀರಾವರಿ ಯೋಜನೆ ಹೆಂಗೆ ನೀವು ಮುಂದಾಗಲ್ಲ. ನಮ್ಮ ಪ್ರಕಾರ ವಿಶ್ವವಿದ್ಯಾಲಯದ ಪ್ರಕಾರ ನಾವು ಮುಂದೆ ಮುಂದೆ ಬಂದ್ರೆ ನಾವು ಬೆಂಬಲ ಕೂಡ ಕಂಡಿದ್ದೀವಿ. ಅವ್ರು ತಿಳ್ಕೊಂಡು ಅವ್ರ ಪಕ್ಷದ ಕಾರ್ಯಕರ್ತರವರೆಲ್ಲ ತಿಳ್ಕೊಂಡು ನಮ್ಮ ಎಂಎಲ್ಎ ಬಗ್ಗೆ ಭಾಳ ಮಾತಾಡೋದು ಅಂತೇಳಿ ತಿಳ್ಕೊಳ್ತಾ ಭಾವ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ವಿಧಾನಸಭಾ ಬೆಂಗಳೂರು ಇವರಿಗೆ ಬರೀತಾರೆ. ಯಾರು ನಮ್ಮ ಮಾನ್ಯ ಶಾಸಕರು ಮಹದೇಶ್ವರ ಭಟ್ ಸಾಹೇಬ್ ಒಂದು ಪತ್ರ ಬರೀತಾರೆ. ಎಂದ 20ನೇ ತಾರೀಕು 21ಕ್ಕೆ ನಿನ್ನೆ ಆಧಾರ ಪಡಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕಟ್ಟಡವನ್ನ ಐತಿಹಾಸಿಕ ನಗರ ಚೆನ್ನಮ್ಮನ ಕಿತ್ತೂರು ಪಟ್ಟಣದ ದಕ್ಷಿಣಕೆರೆ ಗ್ರಾಮದ ಸರ್ಕಾರ ಭೂಮಿಯಲ್ಲಿ ಕಟ್ಟಡ ನಿರ್ಮಿಸುವ ಕುರಿತು ವಿಷಯ ಇಟ್ಕೊಂಡಿದ್ದಾರೆ. ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಥಮ ಸ್ವಾತಂತ್ರ್ಯದ ಬೆಳ್ಳಿ ತುಕ್ಕಿ ನಾಡಾದ ಸಮಸ್ತ ಉತ್ತರ ಕರ್ನಾಟಕ ಹೆಮ್ಮೆಯ ಸಂಸ್ಥಾನ ಚೆನ್ನಮ್ಮಾಜಿಯ ಬ್ರಿಟಿಷ್ ವಿರುದ್ಧ ಇಡೀ ಭಾರತದಲ್ಲಿ ಪ್ರಥಮ ಬಾರಿಗೆ ಸಬ್ಸ್ಕ್ರೈಬ್ ಅವರ್ ಚಾನಲ್, ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಲೈಕ್ ಅವರ್ ವಿಡಿಯೋಸ್.